ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಾಗ ದೇವಾಲಯ, ಬೆಂಗಳೂರು. ಇವತ್ತು ನಾವು ತಲೆಯ ಹೊಟ್ಟು ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಒಂದು ಲೇಪವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇತ್ತೀಚೆಗೆ ನಮ್ಮಲ್ಲಿ ಜಾಸ್ತಿ ಜನ ತಲೆಯ ಹೊಟ್ಟಿನಿಂದ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಕೂಡ ನಾನು ಸಾಕಷ್ಟು ಸಂಚಿಕೆಗಳಲ್ಲಿ ಈ ತಲೆಹೊಟ್ಟು ನಿವಾರಣೆಗೆ ತುಂಬ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಆದರೂ ಕೂಡ ಇನ್ನೂ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ, ನಮಗೆ ತುಂಬ ಸಿಪ್ಪೆ ಥರನೇ ಉದುರ್ತಾ ಇರುತ್ತೆ, ಏನಾದರೂ ಉಪಯೋಗವನ್ನು ಮಾಡಿದಾಗ ತಾತ್ಕಾಲಿಕವಾಗಿ ನಮಗೆ ಉಪಶಮನ ಸಿಕ್ಕತ್ತೆ ಹೊರತು ಮತ್ತೆ ಈ ಸಮಸ್ಯೆಯಿಂದ ನಾವು ಬಳಲ್ತಾನೇ ಇದ್ದೀವಿ ಅನ್ನುವ ಮಾತನ್ನು ಕೇಳ್ತಾ ಇರ್ತೀವಿ. ಇದಕ್ಕೆ ಪ್ರಮುಖ ಕಾರಣ ನಾವು ಹೊರಗಡೆ ಧೂಳಿನಲ್ಲಿ ಓಡಾಡ್ತಕ್ಕಂಥದ್ದು, ಗಾಳಿಯಲ್ಲಿರುವ ಮಲಿನತೆ, ನಾವು ಉಪಯೋಗಿಸುವಂತಹ ನೀರು ರೀತಿಯ ಅನೇಕ ರೀತಿಯ ಹೊರಗಡೆ ಹರಿಯುವಾಗಲೇ ನದಿಯಲ್ಲಿ ಅಥವಾ ಎಲ್ಲ ಕಡೆಯೂ ಕೂಡ ನೀರು ಮಲಿನತೆಯಿಂದ ಕೂಡಿ ಬರ್ತಕ್ಕಂಥದ್ದು, ಈ ಎಲ್ಲವೂ ಸೇರಿ ನಮಗೆ ಕೂದಲಲ್ಲಿ ಬರ್ತಕ್ಕಂತಹ ಹೊಟ್ಟು ಜಾಸ್ತಿಯಾಗಿರುವಂಥದ್ದು. ಇದನ್ನು ಹೇಗೆ ನಿವಾರಿಸ್ಕೊಳ್ಳೋದು, ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ ಬನ್ನಿ. ಇದಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಮೆಂತ್ಯದ ಸೊಪ್ಪು. ಮೆಂತ್ಯದ ಸೊಪ್ಪಿನಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿದೆ, ಅನೇಕ ರೀತಿಯ ಸಮಸ್ಯೆಗೆ ಇದರಲ್ಲಿ ಚಿಕಿತ್ಸೆಯೇ ಇದೆ. ಸ್ವಲ್ಪ ಒಂದೆರಡು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ನಿಂಬೆ ರಸವನ್ನು ಇಟ್ಕೊಂಡಿದ್ದೀವಿ. ಕೇವಲ ಈ ಮೂರು ಪದಾರ್ಥವನ್ನು ಬಳಕೆ ಮಾಡಿ ಇವತ್ತು ನಾವು ತಲೆಯ ಹೊಟ್ಟನ್ನು ಹೇಗೆ ನಿವಾರಿಸ್ಕೊಳ್ಳೋದು ನೋಡಿಕೊಳ್ಳೋಣ. ಮೊದಲಿಗೆ ನಾವು ಇದನ್ನು ರುಬ್ಬಿಕೊಳ್ಳೋಣ. ಈ ಮೆಂತ್ಯದ ಸೊಪ್ಪನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಇದೇನಪ್ಪಾ, ತಲೆಗೆ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ರೆ ಅನ್ನುವ ಭಯ ನಿಮಗಿದೆ, ನಾನು ಆಮೇಲೆ ಅದ್ರ ವಿಚಾರ ಹೇಳ್ತೀನಿ. ಮೊದಲಿಗೆ ಇದನ್ನು ರುಬ್ಬಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಮಿಶ್ರಣವನ್ನು ನಾವು ಒಂದು ಹತ್ತಿಯ ಸಹಾಯದಿಂದ ಕೂದಲನ್ನು ತಲೆಯ ಬುಡಕ್ಕೆ ಪದರವಾಗಿ ಬಿಡಿಸ್ಕೊಂಡು ಹತ್ತಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಒಂದು ಬಾರಿ ಅಥವಾ ಎರಡು ಬಾರಿ ಹಚ್ಕೊಳ್ಳಿ. ಹಚ್ಕೊಂಡು ಯಾಕೆಂದರೆ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಹರಿದು ಹೋಗುತ್ತೆ, ಹಾಗಾಗಿ ಒಂದು ಎರಡು ಮೂರು ಬಾರಿ ಹಚ್ಕೊಂಡು ಚೆನ್ನಾಗಿ ಒಂದು ಗಂಟೆಗಳ ಕಾಲ ಅಥವಾ ಕನಿಷ್ಠ ಪಕ್ಷ ಒಂದು 30 ನಿಮಿಷಗಳ ಕಾಲವಾದರೂ ಅದು ಹಾಗೆಯೇ ಬಿಡಬೇಕು. ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ತಲೆಯ ಬುಡದಲ್ಲಿ ಏನಾಗಿರುತ್ತೆ ಅಂದರೆ ಕೆಲವರಿಗೆ ಎಣ್ಣೆ ಜಿನುಗ್ತಾ ಇರುತ್ತೆ. ಈ ಎಣ್ಣೆ ಜಿನುಗುವಾಗ ಹೊರಗಡೆ ಇರುವ ಧೂಳು ಗಾಳಿ ಮಲಿನತೆಯಿಂದ ಆ ಎಣ್ಣೆಯ ಮೇಲೆ ಹೋಗಿ ಅದೆಲ್ಲ ಕಚ್ಕೊಳ್ಳುತ್ತೆ. ಆಗ ಆ ರಂಧ್ರಗಳೆಲ್ಲವೂ ಕೂಡ ಮುಚ್ಚಿ ಹೋಗಿರುತ್ತೆ. ಈ ಮುಚ್ಚಿ ಹೋಗಿರತಕ್ಕಂತಹ ಈ ರಂಧ್ರಗಳನ್ನು ಅಥವಾ ಪೋರ್ಸನ್ನು ಓಪನ್ ಮಾಡಬೇಕು ಅಂದರೆ ಅದು ಸಂಪೂರ್ಣವಾಗಿ ತೆರೆದುಕೊಳ್ಳಬೇಕು ಅಂದರೆ ಏನದಕ್ಕೆ ಸಹಾಯ ಬೇಕು, ನಾವು ಉಪಯೋಗಿಸಿರ್ತಕ್ಕಂತಹ ಕಲ್ಲುಪ್ಪು ಸಹಾಯವನ್ನು ಮಾಡುತ್ತೆ, ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಆ ಪೋರ್ಸ್ ಎಲ್ಲ ಓಪನ್ ಆದಾಗ ಆ ಧೂಳೆಲ್ಲ ಮುಚ್ಚಿಕೊಂಡು ಅದಕ್ಕೆ ಸರಿಯಾದ ಆಮ್ಲಜನಕದ ಪೂರೈಕೆ ಇಲ್ದಿರ ಅದು ತಲೆಯಲ್ಲಿ ಹೊಟ್ಟು ಏಳೋದಕ್ಕೆ ಪ್ರಾರಂಭ ಆಗಿರುತ್ತೆ. ಅದನ್ನು ನಿವಾರಿಸೋದಕ್ಕೆ ಕಲ್ಲುಪ್ಪು ಸಹಾಯವನ್ನು ಮಾಡುತ್ತೆ. ಇನ್ನು ಈ ಮೆಂತ್ಯದ ಸೊಪ್ಪನ್ನು ಬಳಕೆಯನ್ನು ಮಾಡಿರೋದ್ರಿಂದ ಹೊಟ್ಟು ನಿವಾರಣೆ ಆಗುತ್ತೆ, ಹೊಟ್ಟಿನಿಂದಾಗಿ ಕೂದಲು ಉದುರ್ತಾ ಇರುತ್ತೆ, ಆ ಕೂದಲು ಉದುರುವಿಕೆಯನ್ನು ಇದು ತಡೆಗಟ್ಟುತ್ತೆ, ಮತ್ತು ಕೂದಲು ಮತ್ತೆ ಸಮೃದ್ಧಿಯಾಗಿ ಬೆಳೆಯೋದಕ್ಕೂ ಸಹಾಯವಾಗುತ್ತೆ. ಮೆಂತ್ಯದ ಸೊಪ್ಪನ್ನು ಬಳಕೆ ಮಾಡೋದ್ರಿಂದ ತಲೆಗೆ
ಕಪ್ಪು ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿಯೇ ಉಳಿಯೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ನಿಂಬೆ ರಸವನ್ನು ತೆಗೆದುಕೊಂಡಿದ್ದೀವಿ. ನಿಂಬೆ ರಸವು ಕೂಡ ತಲೆಯಲ್ಲಿ ಜಿನುಗುವಂತಹ ಎಣ್ಣೆಯನ್ನು ಕಡಿಮೆ ಮಾಡುತ್ತೆ, ಮತ್ತು ಹೊಟ್ಟೆ ಹೇಳುವುದನ್ನು ತಡೆಗಟ್ಟತ್ತೆ. ತಲೆಯ ಒಂದು ಅಂದರೆ ಚರ್ಮಕ್ಕೆ ಕಾಂತಿಯನ್ನು ಕೊಡುವಂತಹ ಕೆಲಸ ನಿಂಬೆ ಹಣ್ಣು ಮಾಡುತ್ತಲ್ವಾ. ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಅದು ನಮ್ಮ ತಲೆಯ ಬುಡಕ್ಕೆ ಪೋಷಣೆಯನ್ನು ಕೊಡುತ್ತೆ. ಒಟ್ಟಾರೆ ಈ ಮೂರರ ಮಿಶ್ರಣ ತಲೆಯ ಕೂದಲ ಹೊಟ್ಟಿನ ನಿವಾರಣೆಗೂ ಸಹಾಯ ಆಗುತ್ತೆ, ಕೂದಲ ಬೆಳವಣಿಗೆಗೂ ಸಹಾಯ ಆಗುತ್ತೆ, ಕೂದಲು ಕಪ್ಪಾಗಿರೋದಕ್ಕೂ ಸಾಧ್ಯವಾಗುತ್ತೆ, ತಲೆಯ ಭಾಗದ ಚರ್ಮ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯವಾಗಿರುತ್ತೆ. ಮಾಡ್ಕೊಳ್ಬಹುದಲ್ವಾ? ಅತ್ಯಂತ ಸರಳ, ಸುಲಭ, ಹೆಚ್ಚಿನ ಖರ್ಚಿಲ್ಲ. ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ಈ ರೀತಿಯ ಒಂದು ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡುವುದರ ಮುಖಾಂತರ ತಿಳಿಸಿ ಹೇಳಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಅವರಿಗೆ ಉತ್ತೇಜನವನ್ನು ಮಾಡಿ. ಯಾಕೆ ಅಂದರೆ ಇನ್ನೂ ಬೇಕಾದಷ್ಟು ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ಮಾಡ್ಕೊಳ್ತಾ ಬನ್ನಿ. ಹಾಗೂ ಬೇಕು ಅಂತಂದರೆ ಸಲಹೆಗಳಿಗೆ ಮುಕ್ತಿನಾಗ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಭೇಟಿ ಮಾಡಿ, ಅಲ್ಲಿಯೂ ಕೂಡ ಸಲಹೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ನಮಸ್ತೆ.